ಗುಬ್ಬಿ ತಾಲೂಕಿನ ಮಣ್ಣಮ್ಮದೇವಿ ದೇವಾಲಯದ ಆವರಣದಲ್ಲಿ ಶ್ರೀ ಮಣ್ಣಮ್ಮದೇವಿಗೆ ಪೂಜೆ ಸಲ್ಲಿಸಿ ಮತ ಪ್ರಚಾರಕ್ಕೆ ಮಾಜಿ ಶಾಸಕ ಶ್ರೀನಿವಾಸ್ ಇಳಿದಿದ್ದಾರೆ. ಪ್ರತಿ ಚುನಾವಣೆಯಲ್ಲಿಯೂ ಸಹ ಶ್ರೀನಿವಾಸ್ ಅವರು ಮಣ್ಣಮ್ಮದೇವಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದಲೇ ಪ್ರಚಾರ ಮಾಡುವುದು ವಾಡಿಕೆಯಾಗಿದೆ. ಈ ಬಾರಿ ಒಂದಷ್ಟು ವಿಶೇಷ ಎಂದರೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಮುಂದಿನ ಅಭ್ಯರ್ಥಿಯಾಗಿ ಇಲ್ಲಿಂದ ಪ್ರಚಾರ ಮಾಡಿರುವುದು ವಿಶೇಷ ಎನಿಸಿದೆ. ಪ್ರತಿ ಚುನಾವಣೆಯಲ್ಲಿ ಸಹ ನನಗೆ ಸವಾಲು ಇದ್ದೇ ಇರುತ್ತದೆ. ಪ್ರತಿ ಬಾರಿಯೂ ಬಿಜೆಪಿ ನನ್ನ ವಿರುದ್ಧವಾಗಿರುವುದು ಸಾಮಾನ್ಯ. ಈ ಬಾರಿಯೂ ಸಹ ಅದೇ ಆಗುತ್ತದೆ ಎಂಬುದು ಗೊತ್ತಿದೆ. ನನ್ನ ಚುನಾವಣೆಯನ್ನು ನಾನು ಮಾಡುತ್ತೇನೆ, ಜನರ ಆಶೀರ್ವಾದವೇ ಅಂತಿಮ. ನಾನು ಎಷ್ಟು ಮತಗಳಿಂದ ಗೆಲ್ಲುತ್ತೇನೆ ಎಂಬುದು ಮತದಾರರಿಗೆ ಬಿಟ್ಟಿದ್ದು ನನಗಲ್ಲ ಎಂದು ಅಮೋಘ್ ಟಿವಿ ಜೊತೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡರು. ನಾನು ಯಾವತ್ತು ಶಾಸ್ತ್ರ ತುಂಬಿ ದೇವರೇ ಬಂದರಲ್ಲ, ನಾನು ಪ್ರಾರಂಭದಿಂದಲೂ ಕೂಡ ಹೇಳ್ತಾ ಬಂದಿರ್ತಕ್ಕಂಥವ್ರು. ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಯಾರು ಸುಮ್ಮನೆ ನಾಲ್ಕು ಸಾರಿಯಿಂದ ಗೆದ್ದಿರೋದಕ್ಕೆ ಉತ್ಪ್ರೇಕ್ಷೆ ಯಾರು ಹೇಳಿರೋದು ಹೇಳಕ್ ಗೊತ್ತಿಲ್ಲ. ನಾನು ಅವೆಲ್ಲನೂ ನಂಬರಲ್ಲ. ನಾನು ಹುಡುಗನಿಂದಲೂ ಕೂಡ ಸಾರ್ವಜನಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನೇ ಮಾಡ್ತಾ ಇದ್ದಂಥ. ನಾನು ಇವತ್ತಲ್ಲ, ನಾನು ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ಸುಮಾರು ನೂರಾರು ಹುಡುಗರನ್ನ ಓದಿಸ್ತೇನೆ. ನಾನು ನನ್ನ ಅಕ್ಕಪಕ್ಕ ನನ್ನ ಮೊದಲೇನು ಇಡೀ ತಾಲೂಕಾಗಿ ಇರಲಿಲ್ಲ. ನನ್ನ ಪಂಚಾಯತಿ ಮಕ್ಕಳಿ ಕಷ್ಟ ಸುಖ ಅಂತ ಬಂದರೆ ಅವರೆಲ್ಲರಿಗೂ ಕೂಡ ನಾನು ಸಹಾಯ ಮಾಡಿದ್ದೀನಿ. ಅದು ನಾನು ದುಡ್ಡಿದ್ರಾಗಿ ಒಂದು 10% 20% ಹಂಗೆ ಕಳೀತಿದ್ದೆ. ನಾನು ದೇವ್ರ ಬಗ್ಗೆ ಆಗಲಿ ಕುಳ್ಳಿ ಬಗ್ಗೆ ಆಗಲಿ ಅವೆಲ್ಲ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಯಲ್ಲ. ಇವತ್ತಿಂದ ಮಣ್ಣಮ್ಮನ ದೇವಸ್ಥಾನದಲ್ಲಿ 20 ವರ್ಷದ ಆಡಳಿತದಲ್ಲಿ ಯಾವಾಗಲೇ ಪ್ರಚಾರ ಶುರುವಾದರೂ ಕೂಡ ಮಣ್ಣಮ್ಮನ ದೇವಸ್ಥಾನಕ್ಕೆ ಬರುವಂಥದ್ದು ವಾಡಿಕೆ ತಂದೆ. ಸೊ ಇಲ್ಲಿನ ಆಶೀರ್ವಾದ ಹೆಂಗಿದೆ ಅಂತ ತಾಯಿ? ಸರ್, ಅವರು ಅವುಗಳು ಆಶೀರ್ವಾದ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗೆ ನಮ್ಮದೊಂದು ಏನು ಅಂತಂದರೆ, ನಾನು ಹುಟ್ಟಿದಾಗ್ಲಿಂದಲೂ ಆ ದೇವರಲ್ಲಿ ನಾವು ಪ್ರೀತಿ, ತಾಯಿ ಮಕ್ಕಳ ಪ್ರೀತಿ ಇಟ್ಕೊಂಡಿರ್ತಕ್ಕಂಥದ್ದು. ನಾನು ಒಬ್ಬನೇ ಅಂತಲ್ಲ, ಈ ಭಾಗದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ದೇವಿಯಲ್ಲಿ ಅಕ್ಕ ಒಂದು ಬಾಂಧವ್ಯ ಇಟ್ಕೊಂಡಿದ್ದೀವಿ. ಆ ಬಾಂಧವ್ಯದ ಮೇಲೆ ಅವಳ ಪ್ರೀತಿಯಿಂದ ಬಂದು ಅವಳಿಗೆ ಪೂಜೆ ಸಲ್ಲಿಸೋದು ಅಷ್ಟೇ ನಮ್ಮ ಕೆಲಸ. ವನಗಿರಿ ಕೂಡ ಪ್ರಸನ್ನ ಇಲ್ಲ ನೋಡೋಣ. ಯಾಕೆ ರಾಜಕೀಯದಲ್ಲಿ ಯಾರು ಕೂಡ ವೈರಿಗಳಿಗೆ ಶತ್ರುಗಳಿರೋ ಮಿತ್ರರು ಮುಂದಿನ ದಿನ ಸೆಪ್ರೇಟ್ ಮಾಡ್ಕೊಂಡು ಹೋಗ್ತೀವಿ. ಕಾಂಗ್ರೆಸ್ನಲ್ಲಿ ಇರೋರೆ ಒಳ ಇಟ್ಕೊಡ್ತಾರೆ ಅಂತ ಒಂದು ಮಾತು. ನನಗೆ ಒಳ ಇಟ್ಕೊಡ್ತಾರೋ ಹೊರೆ ಇಟ್ಕೊಡ್ತಾರೋ ಅವೆಲ್ಲ ಕೂಡ ತಲೆನೇ ಕೆಲಸಕೊಡ್ತಾರೆ. ಜೆ ಡಿ ಎಸ್ ಕಾರ್ಯಕರ್ತರು ನಿಮ್ಮ ಜೊತೆ ಬರ್ತಾ ಇದ್ದಾರೆ? 100% ಬರ್ತಾರೆ. ಎಲ್ಲ ಒಂದು ಕಡೆ ರಾಜೀನಾಮೆ ಕೊಟ್ಟಂಥವ್ರು ನಿಜವಾದ ಜೆ ಡಿ ಎಸ್ ಕಾರ್ಯಕರ್ತ? 100% ನಿಜವಾದ ಕಾರ್ಯಕರ್ತರು. ಅವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ, ಅಧ್ಯಕ್ಷರುಗಳಿರ್ತಾರೆ, ಸುಮ್ಮನೆ ಕೊಟ್ಟಿರ್ತಾರೆ ಅವರೆಲ್ಲ ಕೂತ್ಕೊಂಡು ಸುಮ್ಮನೆ ಅಧ್ಯಕ್ಷರಾಗಿರ್ತಾರ. ನಮ್ದು 24ರಿಂದ 25 ಪಂಚಾಯತಿ ನಮ್ಮ ಅಧ್ಯಕ್ಷರಿದ್ದಾರೆ. ನಮ್ಮ ಸ್ಟ್ರಾಂಗ್ ಕೆಲವೆಲ್ಲ ಈ ಬಿದ್ದ ಪಂಚಾಯತಿಗೆ 21 ಜನದಾಗ 19 ಜನ 20 ಜನ ನಮ್ಮರೇ ಇವೆ. ಮುಗಳಿಪಟ್ಟಣ ಪಂಚಾಯತಿಗಳು ಹಂಗೆ ಹೇಳಿದ್ದಾರೆ. ಹಂಗಾರೆ ಅವರೆಲ್ಲರೂ ಮೂರ್ಖರಾಗಿದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರನ್ನು ಕೊಟ್ಟರೆ ರಾಜೀನಾಮೆ ಕೊಡೋದು ಅವ್ರು ಹೇಳಕ್ಕಂತಾರಷ್ಟೇ. ಈಗ ಯಾರೋ ಒಬ್ಬ ಜನತೆ ಅದನ್ನು ನಾವು ಮಾಡೋದು ಅಂತ ಹೇಳ್ಬಿಟ್ಟು ಸೇರ್ಕೊಳ ಪರ್ವ ಅಂತ ಎಲ್ಲೆಲ್ಲೋ ಕರ್ಕೊಂಬಂದು ಸೇರಿಸಿದ್ರು. ಅವ್ರು ಮಾಡಲಿ ಬಿಡು, ಅವ್ರನ್ನೇ ಕರ್ಕೊಂಡೋಗಿ ಎಲ್ಲ ಪಂಚಾಯತಿಲಿ ಮಾಡ್ಬೋದಾಯ್ತಲ್ವ? ಬರೋ ಯಾರು ಇರ್ತಾರೆ ಈ ಬಾರಿ ಬಿಜೆಪಿಲಿ? ದಿಲೀಪ್ ಕೊಟ್ಟರೆ ಅನುಕೂಲ ಆಗುತ್ತಾ, ಬೆಟ್ಸ್ವಾಮಿ ಕೊಟ್ಟರೆ ಅನುಕೂಲ ಆಗುತ್ತಾ, ನಾವು ಯಾರ ವಿರುದ್ಧ ಗೆಲ್ಬಹುದು? ನಾನು ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಇವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ವಿರುದ್ಧ ಇರೋ ಕ್ಯಾಂಡಿಡೇಟ್ನ ನಾನು ಯಾವತ್ತೂ ಕೂಡ ಅವ್ರು ನಿಂತವ್ರೆ ಇವ್ರು ನಿಂತವ್ರೆ ಅಂತ ಭಯ ಬೀಳ್ತಕ್ಕಂಥದ್ದು ಇಲ್ಲ. ಯಾರಿಗೆ ಕೊಟ್ಟರು ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ಫಲಾಫಲ ಮತದಾರ ವಾಸಣ್ಣ, ಈ ಬಾರಿ ಎಷ್ಟು ಓಟ್ಗಳಲ್ಲಿ ವಿಜಯನ ಸಾಧಿಸ್ತೀನಿ? ನಾನು ನಮ್ಮ ಪುರಾಣದ ಶಾಸ್ತ್ರ ಹೇಳ್ಕಂತದಷ್ಟೇ. ಈಗ ಯಾರೋ ಒಬ್ಬ ಜನತೆ ಅದನ್ನು ನಾವು ಮಾಡೋದು ಅಂತ ಹೇಳ್ಬಿಟ್ಟು ಸೇರ್ಕೊಳ ಪರ್ವ ಅಂತ ಎಲ್ಲೆಲ್ಲೋ ಕರ್ಕೊಂಬಂದು ಸೇರಿಸಿದ್ರು. ಅವ್ರು ಮಾಡಲಿ ಬಿಡು, ಅವ್ರನ್ನೇ ಕರ್ಕೊಂಡೋಗಿ ಎಲ್ಲ ಪಂಚಾಯತಿಲಿ ಮಾಡ್ಬೋದಾಯ್ತಲ್ವ? ಬರೋ ಯಾರು ಇರ್ತಾರೆ ಈ ಬಾರಿ ಬಿಜೆಪಿಲಿ? ದಿಲೀಪ್ ಕೊಟ್ಟರೆ ಅನುಕೂಲ ಆಗುತ್ತಾ, ಬೆಟ್ಸ್ವಾಮಿ ಕೊಟ್ಟರೆ ಅನುಕೂಲ ಆಗುತ್ತಾ, ನಾವು ಯಾರ ವಿರುದ್ಧ ಗೆಲ್ಬಹುದು? ನಾನು ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಇವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ವಿರುದ್ಧ ಇರೋ ಕ್ಯಾಂಡಿಡೇಟ್ನ ನಾನು ಯಾವತ್ತೂ ಕೂಡ ಅವ್ರು ನಿಂತವ್ರೆ ಇವ್ರು ನಿಂತವ್ರೆ ಅಂತ ಭಯ ಬೀಳ್ತಕ್ಕಂಥದ್ದು ಇಲ್ಲ. ಯಾರಿಗೆ ಕೊಟ್ಟರು ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ಫಲಾಫಲ ಮತದಾರ ವಾಸಣ್ಣ, ಈ ಬಾರಿ ಎಷ್ಟು ಓಟ್ಗಳಲ್ಲಿ ವಿಜಯನ ಸಾಧಿಸ್ತೀನಿ? ನಾನು ನಮ್ಮ ಪುರಾಣದ ಶಾಸ್ತ್ರ ಮತದಾರ ಬಂಧುಗಳು ಅವ್ರು ಡಿಸೈಡ್ ಮಾಡ್ತಾರೆ. ನನಗೇನು ಗೊತ್ತಿರ್ಬೇಕು, ನಾನೇನಾದ್ರು ಹಿಂಗೆ ಗೆಲ್ತೀನಿ ಹಂಗೆ ಗೆಲ್ತೀನಿ ಅಂದರೆ ಅದು ದುರಹಂಕಾರದ ಪರಮಾವಧಿ ಆಗುತ್ತೆ. ಹಂಗಂತ ಓಟರ್ಸ್ ಇರಲ್ಲ, ಇವನು ಇಷ್ಟ ಗೆಲ್ತೀನಿ ಅಂತ ಹೇಳಿ ನಾವೆಲ್ಲ ಹಾಕದೇ ಬೇಡ ಅದು ಹೆಂಗೆ ಗೆಲ್ತೇನೆ, ಎಲ್ಲಿ ಗೆಲ್ತೀನಿ ನಾನು, ಗೆಲ್ಲಕ್ಕಾಗುತ್ತಾ? ಅವೆಲ್ಲ ದುರಹಂಕಾರದ ಮಾತು.